ಹಾಯ್ ಫ್ರೆಂಡ್ಸ್, ಬನ್ನಿ. ಇವತ್ತು 32 ಅಡಿ ಎತ್ತರದಲ್ಲಿರುವಂತ ಒಂದು ಸಾಯಿಬಾಬಾ ಸ್ಟ್ಯಾಚು ಏನಿದೆ, ಒಳಗೆ ಹೊರಗೆ ಏನೇನಿದೆ, ಎಲ್ಲನೂ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ಬಡಿ. ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಬನ್ನಿ, ನೀವು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. 100% ಅಲ್ಲ, 200% ನಿಮಗೆ ಇಷ್ಟ ಹಾಗೆ ಆಗುತ್ತೆ. ಸೊ ಸುಮಾರು 32 ಅಡಿ ಎತ್ತರದಲ್ಲಿರುವಂತ ಇದು ಸಾಯಿಬಾಬಾ ಸ್ಟ್ಯಾಚು. ಸೊ ನೋಡಿ, ಸುತ್ತಮುತ್ತ ಗಮನಿಸಿ, ಒಂಥರ ಕಲ್ಲು ಬಂಡೆಗಳ ರೂಪದಲ್ಲಿ ಒಂದು ಬ್ಲಾಕ್ ಕಲರಲ್ಲಿ ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ ನೋಡಿ. ಸೊ ಒಂದು ವೈಟ್ ಬಣ್ಣದಲ್ಲಿ, ಒಂದು ಸುಣ್ಣದ ಬಣ್ಣದಲ್ಲಿ ಸಾಯಿಬಾಬಾನ ಕೆತ್ತನೆ ಮಾಡಿ ಸುಮಾರು 32 ಅಡಿ ಆಸುಪಾಸಿನಲ್ಲಿ ಇರುವಂಥದ್ದು. ಸೊ ನೋಡಿ, ಇದು ಒಳಗಡೆ ಹೋದಾಗ, ಇದು ಎಂಟ್ರೆನ್ಸ್, ಇದು ಒಳಗಡೆ ಹೋದಾಗ ನಿಮಗೆ ಒಂದು ಗುಹೆ ಒಳಗೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ನಿಮಗೆ ಒಂದು ಗುಹೆ ಥರ, ಗುಹೆ ಒಳಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ. ಈ ಫೀಲ್ ತುಂಬ ಚೆನ್ನಾಗಿದೆ, ನೀವು ಕೂಡ ಅನುಭವಿಸಿ. ಸೊ ಬಂದು ನೋಡಿ, ಇದು ಹಾಸನ ಬೆಂಗಳೂರಿಗೆ ಹೋಗುವಂಥ ಹೈವೇ ರೋಡಲ್ಲಿ, ಒಂದು ಇರಿಸವೆ ಮತ್ತು ಚಂದ್ರಪಟ್ಟಣದ ಒಂದು ಮಧ್ಯಭಾಗದಲ್ಲಿ ಹೈವೇ ರೋಡಲ್ಲಿ ಸಿಗುವಂಥದ್ದು ನೋಡಿ. ಸೊ ಹೋಗೋದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಸುತ್ತಮುತ್ತ ನೀವು ನೋಡ್ಬೋದು, ಒಂದು ಕಲ್ಲು ಬಂಡೆಗಳ ರೂಪದಲ್ಲಿ. ಸೊ ನೋಡಿ, ಇಲ್ಲಿ ಸುಮಾರು 5 ಹಾವಿನ ತಲೆಯುಳ್ಳ ಋಷಿಮುನಿ ಒಂದು ತಪಸ್ ಮಾಡ್ತಿರೋಂಥದ್ದು ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಕೆಂಪು ಬಣ್ಣದ ಒಂದು ಹೂವಿನ ಹಾರ ಹಾಕಿದ್ದಾರೆ, ಕೆಳಗಡೆ ನೀರು ಇದೆ. ಇದು ಅಷ್ಟು ಡೀಟೇಲಾಗಿ ನನಗೆ ಗೊತ್ತಿಲ್ಲ, ನಿಮಗೆ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನನಗೂ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಹೋಗೋದಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಯಾವುದೇ ರೀತಿಯ ತೊಂದರೆ ಇಲ್ಲ, ಆರಾಮಾಗಿ ಹತ್ಬೋದು, ಆರಾಮಾಗಿ ಇಳಿಬೋದು. ಸೊ ನೋಡಿ, ಇದು ಒಳಗಡೆ ಏನು ಹೋದಾಗ ಸಾಯಿಬಾಬಾನ ಒಂದು ಮಂದಿರ ಯಾವ್ಯಾವ ಥರ ಸುತ್ತಮುತ್ತ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ನೋಡಿ, ಇಲ್ಲಿ ಸಾಯಿಬಾಬಾಗೆ ಒಂದು ನೀಲಿ ಬಣ್ಣದ ಒಂದು ಶಾಲನ್ನು ಒತ್ತಿಸಿ ಪೂಜೆ ಇವತ್ತು ಸಲ್ಲಿಸಿರೋದನ್ನು ನಾವು ನೋಡ್ಬೋದು. ಒಂದು ದಪ್ಪ ಹೂವಿನ ಕೆಂಪು ಹಾರದ ಒಂದು ಹೂವಿನ ಹಾರವನ್ನು ಹಾಕಿದ್ದಾರೆ. ಸೊ ನೀಲಿ ಬಣ್ಣದಲ್ಲಿ ಒಂದು ಶಾಲನ್ನು ಒತ್ತಿಸಿ ಪೂಜೆ ಸಲ್ಲಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ, ಒಂದು 4 ಕಂಬ ಉಳ್ಳ, ಹಿಂದೆ 2 ಮುಂದೆ 2, 4 ಕಂಬ ಉಳ್ಳ ಒಂದು ಕಂಬದ ಡಿಸೈನ್ ನೋಡಿ. ಡಿಸೈನ್ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಂದು ಆನೆ ಸೊಂಡ್ಲು ಆ ಥರ ರೂಪದಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಸೊ ನೋಡಿ, ಚೆನ್ನಾಗಿದೆ. ಸೊ ನೋಡಿ, ಇಲ್ಲಿ ಸುತ್ತಮುತ್ತ ಒಂದು ಸಾಯಿಬಾಬಾನ ನೋಡಿ, ಎಷ್ಟು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸುಂದರವಾಗಿದೆ. ಇಲ್ಲಿ ಒಂದು ಚಿಕ್ಕ ವಿಗ್ರಹವನ್ನು ಇಟ್ಟಿದ್ದಾರೆ ಸಾಯಿಬಾಬಂದು ನೋಡಿ, ಎಷ್ಟು ಚೆನ್ನಾಗಿ ಒಂದು ಗೋಲ್ಡನ್ ಕಲ್ಲರ್ ಪೇಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಆರತಿ ಮಂಗಳಾರತಿ ಎಲ್ಲ ಮಾಡಿ ಇಲ್ಲಿ ಮುಂದೆ ಇಟ್ಟಿರೋದನ್ನು ನಾವು ಗಮನಿಸ್ಬೋದು. ಸೊ ನೋಡಿ, ಗದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬನ್ನಿ, ನೀವು ನೋಡಿ, ನಿಮಗೂ ಖುಷಿಯಾಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಚಂದ್ರಪಟ್ಟಣ ಮತ್ತು ಇರಿಸವೆಗೆ ಹೋಗುವಂಥ ಹೈವೇ ರೋಡಲ್ಲಿ ಸಿಗುತ್ತೆ. ಹಾಸನ ಬೆಂಗಳೂರು ರೋಡ್ ಅಲ್ಲಿ ಹೋಗುವಂಥದ್ದು. ಇರಿಸವೆ ಹಿಂದೆ ಚಂದ್ರಪಟ್ಟಣ ಮುಂದೆ ಒಂದು ಸುಮಾರು ಒಂದು 12-15 ಕಿಲೋಮೀಟರ್ ದೂರದಲ್ಲಿ ಸಿಗುವಂಥದ್ದು. ಸೊ ನಿಮಗೆ ಇದು ಹೊರಗಡೆಯಿಂದ ಸ್ಟ್ಯಾಚ್ಯೂ ಥರ ಕಾಣುತ್ತೆ, ಒಳಗಡೆ ಒಂದು ದೇವಾಲಯವನ್ನು ಸೃಷ್ಟಿಸಿದ್ದಾರೆ. ಸುಮಾರು ಒಂದು 2 ವರ್ಷ ಆಗಿರ್ಬೋದು. ಸೊ ಹೊರಗಡೆ ಸ್ಟ್ಯಾಚ್ಯೂ ಒಂದು 5 ವರ್ಷದಿಂದ ಇರ್ಬೋದು. ಸೊ ನೋಡಿ, ಇದೆಲ್ಲ ಪೇಂಟಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ. ಸೊ ಇಲ್ಲಿ ಹರಕೆಯ ತುಲಾಭಾರ ಕೂಡ ಇದೆ. ಸೊ ಯಾರು ಎಷ್ಟು, ಯಾರು ಹರಕೆ ಹೊತ್ಕೊಂಡಿರ್ತಾರೆ, ಅವರು ಎಷ್ಟು ಕೆಜಿ ಇರ್ತಾರೆ, ಅಷ್ಟು ಕೆಜಿ ರೂಪದಲ್ಲಿ ಅವ್ರಿಗೆ ಏನು ಹರಕೆ ಮಾಡಿರ್ತಾರೆ ಅದನ್ನು ಇಟ್ಟು ತುಲಾಭಾರ ಮಾಡುವಂಥದ್ದು. ಸೊ ತುಲಾಭಾರ ಕೂಡ ಇಲ್ಲಿ ಇದೆ. ಇಲ್ಲಿ ಪ್ರತಿ ಗುರುವಾರ ವಿಶೇಷ ಪೂಜೆ ಆಗುತ್ತೆ. ಸೊ ನೋಡಿ, ಇಲ್ಲಿ ಪೂಜೆ ಸಾಮಗ್ರಿಗಳನ್ನು ನೀವು ನೋಡಿ, ಕಾಯಿ ಮತ್ತು ಗಂಧದ ಕಡ್ಡಿ ಕರ್ಪೂರ ಇರುವಂಥದ್ದು. ಸೊ ನೀವು ಗಮನಿಸ್ಬೋದು. ಸೊ ಇಲ್ಲಿ ಒಂದು ಬೌಲ್ ಇದೆ ನೋಡಿ, ಮೇಲೆ ಹಂಚಿನ ರೂಪದಲ್ಲಿ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಈ ಬೌಲಲ್ಲಿ ಸುಮಾರು ಒಂದು ವಿವಿಧವಾದಂತಹ ಒಂದು ವರ್ಡ್ಸಲ್ಲಿ ಒಂದು
ಮೆನ್ಷನ್ ಮಾಡಿರುವಂಥದ್ದನ್ನು ಇಲ್ಲಿ ಬರೆದು ಫೋಲ್ಡ್ ಮಾಡಿ ಇಟ್ಟಿರ್ತಾರೆ. ಸೊ ಯಾರು ಏನು ಬೇಡ್ಕೊಂಡು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಒಂದು ಚೀಟಿನ ಎತ್ಕೊಳ್ತಾರೆ, ಅಲ್ಲಿ ಏನು ಬಂದಿರುತ್ತೆ ಅವರು ಅದನ್ನು ಪಾಲಿಸೋ ರೀತಿಯಲ್ಲಿ. ಸೊ ನನಗೆ ಇಲ್ಲಿ ಬಂದಾಗ ಎಣ್ಣೆಯನ್ನು ದಾನ ಕೊಡಿ ಅಂತ ಒಂದು ಬರೆದಿತ್ತು. ಸೊ ಈ ಥರ ಹಲವಾರು ರೀತಿಯಲ್ಲಿ ಒಂದು ವಿಶೇಷವಾದ ವರ್ಡ್ಸಲ್ಲಿರುತ್ತೆ. ಸೊ ಇಲ್ಲಿ ನೋಡಿ ಗಂಟೆ ನೋಡ್ಬೋದು, ಕುಂಕುಮ ನೋಡ್ಬೋದು, ಸೊ ಈ ಕರ್ಪೂರ ಗಂಧದ ಕಡಿ ಈ ಥರದ್ದೆಲ್ಲ ಇಲ್ಲೇ ಇದೆ. ಸೊ ನೀವು ಇಲ್ಲಿ ಬೇಕಾದ್ರೂ ಇಲ್ಲಿ ತೊಗೊಂಡು ನೀವು ಪೂಜೆ ಸಲ್ಲಿಸ್ಬೋದು, ಹಾಗೆ ಕೆಲವೊಂದು ಪರ್ಚೇಸಿಂಗ್ ಮಾಡ್ಬೋದು ನೀವು. ದೃಷ್ಟಿಗೆ ಖಡ್ಗಗಳು, ಕರಿಮಣಿಗಳು, ಮತ್ತು ಕುಂಕುಮ, ಎಣ್ಣೆ, ತುಪ್ಪ, ಅಕ್ಕಿ ಈ ಥರದ್ದೆಲ್ಲನ ನೀವು ದಾನ ಕೊಡ್ಬೋದು. ನೋಡಿ ಅಕ್ಕಿ ಒಂದೊಂದು ಕೆ ಜಿ ರೂಪದಲ್ಲಿ ಈಗ ಕಟ್ಟಿಟ್ಟಿದ್ದಾರೆ. ಸೊ ಇದನ್ನು ನೀವು ದಾನ ಕೊಡ್ಬೋದಂತೆ. ಸೊ ದಾನ ಕೊಡುವವರಿಗೆ ಇದನ್ನು ಕಟ್ಟಿಟ್ಟಿರೋದು. ಒಂದು ಸಾಯಿಬಾಬಾ ವಿಗ್ರಹ ನೋಡ್ಬೋದು. ಸೊ ಅಲ್ಲಿ ನೋಡಿ ಒಂದು ಚಿಕ್ಕದು ಒಂದು ಹಾಸಿಗೆ ಬೆಡ್ಡು, ಒಂದು ಸೋಫಾ ಥರದ್ದು. ಇಲ್ಲಿ ಚಿಕ್ಕ ಚಿಕ್ಕ ಸಾಯಿಬಾಬಾ ವಿಗ್ರಹಗಳನ್ನು ನೀವು ನೋಡ್ಬೋದು. ಮತ್ತು ದೃಷ್ಟಿಗೆ ಕಪ್ಪು ದಾರಗಳು, ಕೆಂಪು ದಾರಗಳು, ಈ ಥರ ಕರಿಮಣಿ ಸರಗಳು ಈ ಥರದ್ದೆಲ್ಲ ಇದೆ. ಇದನ್ನು ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸೊ ಮಣಿ ಸರಗಳು ಈ ಥರದ್ದೆಲ್ಲ ಇದೆ, ಖಡ್ಗಗಳು ಈ ಥರದ್ದೆಲ್ಲ ಇದೆ. ನೀವು ಬೇಕಾದರೆ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ನೋಡಿ ಇದೇ ಹರಕೆಯ ತುಲಾಭಾರ. ಸೊ ಇದು ಹರಕೆ, ಯಾರು ಹರಕೆ ಹೊತ್ಕೊಂಡಿರ್ತಾರೆ ಅವರು ತುಲಾಭಾರ ಮಾಡುವಂತಹ ಸ್ಥಳ ಇದು. ಸೊ ಇದೇ ಹರಕೆಯ ತುಲಾಭಾರ. ಸೊ ಸುತ್ತಮುತ್ತ ಒಂದು ಹಂಚಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಉದ್ಭವವಾಗಿದೆಯಂತೆ. ಸೊ ನೋಡಿ ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ. ಸೊ ಇದು ಇದಕ್ಕೆ ಹೋಗೋ ದಾರಿ. ಇದು ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ವಾವ್ ಅನಿಸುತ್ತೆ ನೋಡೋದಕ್ಕೆ ಅಲ್ವಾ. ಎಷ್ಟು ಗ್ರೀನರಿ, ಫುಲ್ ಫುಲ್ ಗ್ರೀನರಿ, ಸುತ್ತಮುತ್ತ ಗ್ರೀನರಿ. ಈ ಸಾಯಿಬಾಬಾ ಸ್ಟ್ಯಾಚು ಹೈವೇ ರೋಡಲ್ಲಿ ಸಿಗುತ್ತೆ. ಚಂದ್ರಪಟ್ಟಣದಿಂದ ಬೆಂಗಳೂರಿಗೆ ಹೋಗುವ ರೂಟದಲ್ಲಿ ಅಥವಾ ಹಾಸನದಿಂದ ಬೆಂಗಳೂರಿಗೆ ಹೋಗುವಾಗ ಒಂದು ಇರಿಸಾವೆ ಮತ್ತು ಚಂದ್ರಪಟ್ಟಣದ ಒಂದು ಮಧ್ಯದಲ್ಲಿ ಒಂದು ಹೈವೇ ರೋಡಲ್ಲಿ ರೈಟ್ ಸೈಡಲ್ಲಿ ಸಿಗುವಂಥದ್ದು. ಹೋಗುವಾಗ ರೈಟ್ ಸೈಡ್, ಬರುವಾಗ ಲೆಫ್ಟಲ್ಲಿ ಸಿಗುವಂಥದ್ದು. ಸೊ ನೋಡಿ ವಿಗ್ರಹ ನೋಡಿ, ಎಲ್ಲ ಪೂಜೆ ಸಲ್ಲಿಸಿದ್ದಾರೆ, ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿರೋದನ್ನು ನೀವು ನೋಡ್ಬೋದು. ಸೊ ಹಾಗೆ ಬಂದರೆ ಇಲ್ಲಿ ಆವಾಗಲೇ ಹೇಳ್ದು ಒಂದು ಉದ್ಭವ ಆಂಜನೇಯ ಸ್ವಾಮಿ ಉದ್ಭವವಾಗಿರುವ ಮೂರ್ತಿ ಅಂತ. ಸೊ ನೋಡಿ ಇದೆ ಆಂಜನೇಯ ಉದ್ಭವ ಮೂರ್ತಿ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನೋಡಿ ಇಲ್ಲಿಗೂ ಪೂಜೆ ಸಲ್ಲಿಸಿದ್ದಾರೆ, ಒಂದು ಬಿಳಿ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿರೋದನ್ನ ನೋಡ್ಬೋದು. ಇಲ್ಲಿ ಒಂದು ವಿಗ್ರಹ ಇಟ್ಟಿದ್ದಾರೆ, ಅದೇ ರೀತಿ ಹರಕೆಯ ಹುಂಡಿ ಇಟ್ಟಿದ್ದಾರೆ. ಸೊ ನೀವೇನಾದರೂ ಹರಕೆ ಕೊಟ್ಕೊಂಡಿದ್ರೆ ಇದಕ್ಕೆ ಹುಂಡಿಗೆ ನೀವು ಹಣವನ್ನು ಹಾಕ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಮರ ಹರಕೆ ಕಟ್ಕೊಂಡಿರೋರು, ಇದೇನಿದೆ ಈ ಮರ, ಈ ಆಂಜನೇಯ ಉದ್ಭವ ಮೂರ್ತಿಯ ಮರ ಇದೆ, ಅದಕ್ಕೆ ಕೆಲವರು ಗಂಟೆ, ಬಳೆ ಅಥವಾ ದಾರಗಳು ಈ ಥರ ಕಟ್ಟಿರೋದನ್ನು ನಾವು ನೋಡ್ಬೋದು. ಹರಕೆ ಕಟ್ಕೊಂಡಿರೋರು ಈ ಥರ ಕಟ್ಟಿದ್ದಾರೆ. ಸೊ ಫುಲ್ಲು ಹಸಿರು ಹಸಿರು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಸಿರು ಅಂದ್ರೇ ಚೆಂದ ಅಲ್ವಾ ನೋಡೋದಕ್ಕೆ. ಸೊ ನೋಡಿ ಆ ಬಳ್ಳಿಗಳು ಎಷ್ಟು ಒಂಥರ ಮಂಟಪದ ರೀತಿಯಲ್ಲಿ ಬಳ್ಳಿಗಳು, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಒಂದು ಈ ಥರ ಒಂದು ಸ್ಟೆಪ್ ಆಗಿ ಒಂದು ವಿಭಿನ್ನವಾಗಿ ಏರುಪೇರಾಗಿ ಒಂದು ಬಂಡೆಗಳ ರೂಪದಲ್ಲಿ ಕಪ್ಪು ಬಣ್ಣದಲ್ಲಿ ಈ ಥರ ಸ್ಟ್ರಕ್ಚರಾಗಿ ಮಾಡಿದರೆ ನೋಡೋದಿಕ್ಕೇ ಮಜಾ, ಬಂದರೆ ಇನ್ನೂ ಮಜಾ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ, ಅಲ್ಲಿ ಥರ ಗುಹೆ ಥರ ಇದೆ ನೋಡಿ ದೂರದಿಂದ ನೋಡಿ ಸಾಯಿಬಾಬಾ, ಎಷ್ಟು ಚೆನ್ನಾಗಿದೆ. ಅಷ್ಟು ಬಿಸಿಲು ಹೊಡೆದ್ರೂ ಏನೂ ಹಾಳಾಗಿಲ್ಲ ನೋಡಿ, ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಸಿಮೆಂಟಿಂದ ಮಾಡಿರುವಂಥದ್ದು. ಇಲ್ಲಿ ಭೇಟಿ ಕೊಟ್ಟರೆ ನೀವು ಹೊರಗೆ ಒಳಗೆ ಎಲ್ಲ ಸುಮಾರು ದೇವರುಗಳ ನೀವು ಆಶೀರ್ವಾದ ತಗೋಬೋದು, ನೀವು ನೋಡ್ಬೋದು. ಇಲ್ಲಿ ಶನಿ ದೇವರ ಒಂದು ವಿಗ್ರಹ ಕೂಡ ಇದೆ,
ಸೊ ನೋಡಿ ಇದು ಋಷಿ ಮುನಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ನೋಡಿ ಹೈವೇ ರೋಡ್, ಹೈವೇ ರೋಡಲ್ಲಿ ಇರುವಂಥದ್ದು. ಹೊರಗೆ ಈ ಥರ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ, ಈ ಥರ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ ನೋಡಿ. ಸಿಮೆಂಟಿಂದ ಮಾಡಿದರೆ ಸುಮಾರು 32 ಅಡಿ ಎತ್ತರದಲ್ಲಿ ಇರುವಂಥದ್ದು. ಸೊ ಅದು ಕೆಳಗಡೆ ಒಂದು ಅರಕೆ ಡಬ್ಬಿ ಇಟ್ಟಿದ್ದಾರೆ, ಒಂದು ಡಬ್ಬಿಯೊಳಗೆ ನೀವು ಹಣವನ್ನು ಹಾಕ್ಬೋದು. ಸೊ ನೋಡಿ ಪಾದದಿಂದ ನೋಡಿ ಮೇಲೆವರೆಗೂ ನೋಡಿ ಎಷ್ಟು ಚೆನ್ನಾಗಿ, ನೋಡೋದಕ್ಕೆ ಒಂಥರ ಖುಷಿ. ಆ ಬಿಳಿ ಬಣ್ಣದ ಆಕಾರದಲ್ಲಿ, ಸುಣ್ಣದ ಬಣ್ಣದಲ್ಲಿ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಖುಷಿ ಅನಿಸುತ್ತೆ ನೋಡಿ. ಮೆಟ್ಟಿಲುಗಳು ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬ ಈಸಿ. ಇಲ್ಲಿ ಗುರುವಾರ ಅನ್ನದಾನ ಇರುತ್ತೆ, ಗುರುವಾರ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಮಿಕ್ಕಿದ ದಿನದೆಲ್ಲ ಪ್ರಸಾದ ರೂಪದಲ್ಲಿ ಸ್ವಲ್ಪ ಪ್ರಸಾದವನ್ನು ಕೊಡ್ತಾರೆ. ಇದು ಸುಮಾರು 5 ವರ್ಷದಿಂದ ಇದೆಯಂತೆ, ಸುಮಾರು 2.5 ವರ್ಷದಿಂದ ಒಳಗಡೆ ದೇವಸ್ಥಾನ ಎಲ್ಲ ಸ್ಥಾಪನೆ ಮಾಡಿದ್ದಾರೆ. ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಾಯಿಬಾಬಾ ಅಮೃತ ಶಿಲಾಮೂರ್ತಿ ಆಚೆ ಒಂದು ಬ್ಯಾನರ್ ಹಾಕಿದ್ರು, ಅದನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಾಯಿಬಾಬಾ ಅಮೃತ ಶಿಲಾಮೂರ್ತಿ ಅಂತ ಇದು. ಸೊ 7 ಅಡಿ ಎತ್ತರದಲ್ಲಿರುವ ಅಮೃತ ಶಿಲಾಮೂರ್ತಿ ಇದು. ಸೊ ಹೈವೇ ರೋಡಲ್ಲಿ ಈ ಮಾಹಿತಿಯೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಬನ್ನಿ, ಕಮೆಂಟ್ ಮಾಡಿ.